ಹೆಂಡತಿ ಸಂಗತಿ ಸಾವಿರವಾಗಲಿ ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯ ಆದದ್ದೆಲ್ಲ ಒಳಿತೇ ಆಯಿತು. ಅವರು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ನನಗೆ ಒಬ್ಳು ಹೆಂಡತಿ ಇದ್ಲು, ಅಂತ ಹೆಂಡತಿಯವರು ನೂರಾರು ಮಂದಿ ಬರಲಿ ಅಂತ. ಯಾಕಂತ ಹೇಳಿದ್ರೆ ಪುರಂದ್ರದಾಸರು ಈ ಶ್ರೀನಿವಾಸ ನಾಯಕರಾಗಿದ್ದವರು ದಾಸರಾದದೇ ಹೆಂಡತಿಯಿಂದ. ಹೆಂಡತಿ ಅಂತ ದೊಡ್ಡ ಭಕ್ತೆ, ಅವಳಿಂದಾಗಿ ಇವರು ಕೂಡ ದಾಸರಾದರು. ಅಂಥ ಹೆಂಡಂದಿರು ನೂರಾರು ಮಂದಿ ಬರಲಿ. ಅದಕ್ಕೆ ನೋಡಿ ಪುರಂದ್ರ ಮಧ್ವಾಚಾರ್ಯರು ಸ್ಪಷ್ಟ ಹೇಳ್ತಾರೆ, ಹೆಣ್ಣಿನ ಸಹವಾಸದಿಂದ ಯಾವತ್ತೂ ಹಾಳಾಗುವುದು ಅಂತಿಲ್ಲ, ಮತ್ತೆ ಕೆಟ್ಟಿರೋ ಹೆಣ್ಣಿನ ಸಹವಾಸದಿಂದ ಮಾತ್ರ ಹಾಳಾಗಿ ಹೋಗ್ತಾನೆ. ಒಂದು ಪಕ್ಷ ಹೆಣ್ಣಿನ ಸಹವಾಸವೇ ಹಾಳಾಗುವುದು ಅಂತಾದರೆ ದೇವರು ಹಾಳಾಗಿ ಹೋಗ್ಬಿಡ್ಬೇಕು, ಎಲ್ಲ ದೇವತೆಗಳು ಹಾಳಾಗಿ ಹೋಗ್ಬೇಕು. ಯಾಕಂತೇಳಿದ್ರೆ ನಾರಾಯಣನಿಗೆ ಲಕ್ಷ್ಮಿ ಹೆಣ್ಣಿದ್ದಾಳೆ, ಈಶ್ವರನಿಗೆ ಪಾರ್ವತಿ ಇದ್ದಾಳೆ, ಬ್ರಹ್ಮನಿಗೆ ಸರಸ್ವತಿ ಇದ್ದಾಳೆ, ಇವರೆಲ್ಲರೂ ಹೆಂಗಸರೇ ಸಾರೆ, ಸ್ತ್ರೀಯರ ತಾನೆ, ಇವರೆಲ್ಲ ಸಹವಾಸದಿಂದ ಹಾಳಾಗಿ ಹೋಗ್ತಾರ? ಬ್ರಹ್ಮಾದ್ಯ ಯಾಜ್ಞವಲ್ಕ್ಯಾದ್ಯ ಮುಚ್ಚಂತೆ ಸ್ತ್ರೀ ಸಹಾಯಿನಃ. ಇವರೆಲ್ಲರೂ ಕೂಡ ನೋಡಿ, ಬ್ರಹ್ಮ ಶಿವ ಇವರೆಲ್ಲರೂ ತಾವು ಮೋಕ್ಷ ಪಡೆಯುವುದೇ ತಮ್ಮ ಹೆಣ್ಣಂದಿರ ಸಹಾಯದಿಂದ. ಅದಕ್ಕಾಗಿ ಯಾವತ್ತೂ ಹೆಣ್ಣಿನ ಸಹವಾಸದಿಂದ ಹಾಳಾಗ್ತಾರೆ ಅಂತಿಲ್ಲ. ಆದರೆ ಬದ್ಯಂತೆ ಕೇಚಿದೇಶ ಏತೇಶ, ಕೆಲವರು ಮಾತ್ರ ಸಿಕ್ಕಿ ಬೀಳ್ತಾರಷ್ಟೇ. ಯಾರು ಅಂತೇಳಿದರೆ ಆ ಹೆಣ್ಣಿನಿಂದ ಬೀಳುವಂಥವ್ರು, ಕೆಟ್ಟ ಹೆಣ್ಣಿನಿಂದ ಬೀಳುವರು, ಅದು ಯಾವತ್ತೂ ಮಾಡಬಾರ್ದು. ಅಷ್ಟೇ ಈ ಶಬ್ದದ ಅರ್ಥ. ಇದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಳ್ತಾರೆ ಮಧ್ವಾಚಾರ್ಯರು. ನಂತರ ನಿಜವಾಗಿಯೂ ಕೂಡ ವ್ಯಕ್ತಿ ಬದುಕಿನಲ್ಲಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಲಿಲ್ಲ ಅಂತೇಳಿದ್ರೆ ಅವನೇ ದೇವರ ಶಾಪಕ್ಕೆ ತುತ್ತಾದವ ಅಂತ ಹೇಳ್ತಾನೆ ಕಪಿಲ ವಾಸುದೇವ. ನಾವು ಕೇಳಿದ್ದೇವೆ, ಓ ನಿಮಗೆ ಆ ದೇವರು ಶಾಪ ಉಂಟು, ಈ ದೇವರು ಶಾಪ ಉಂಟು ಅಂತ, ಎಲ್ಲ ಸುಳ್ಳು. ನಿಜವಾಗಿ ದೇವರ ಶಾಪಕ್ಕೆ ತುತ್ತಾದವ ಯಾರು ಗೊತ್ತುಂಟ? ಕಪಿಲ ವಾಸುದೇವ ಭಾಗವತದಲ್ಲಿ ಹೇಳುವ ಮಾತು, ನೂನಂ ದೈವೇನ ವಿಹಿತ ಯೇ ತ್ವಚ್ಯುತ ಕಥಾಸುಧಾಂ ಹಿತ್ವಾ ಶೃಣ್ವನ್ ಅಸದ್ಗಾಥಾಃ ಪುರೀಶಮಿವ ವಿಡ್ಭುಜ. ದೇವರಿಂದ ಹೊಡೆಯಲ್ಪಟ್ಟವರು, ಶಪಿಸಲ್ಪಟ್ಟವರು ಯಾರು ಅಂತೇಳಿದರೆ, ಯಾರು ದೇವರ ಕಥೆಯನ್ನು ಬಿಟ್ಟು ಯಾವುದೋ ಬೇಡಾದ ಕಥೆಗಳನ್ನು, ಯಾವುದೋ ಬೇಡಾದ ಲೌಕಿಕವಾದ ಅಂದರೆ ಕೆಲಸಕ್ಕೆ ಬಾರದ, ಉಪಯೋಗಕ್ಕೆ ಬಾರದ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿರ್ತಾರಲ್ವ, ಒಂದು ಚೂರು ದೇವರದ್ದೇನು ಮಾಡೋದಿಲ್ವೋ, ಇವರೇ ನಿಜವಾಗಲೂ ದೇವರಿಂದ ಶಾಪಗೊಳಿಸಲ್ಪಟ್ಟವು, ಇನ್ಯಾರೂ ಅಲ್ಲ ಅಂತ ಬಹಳ ಸ್ಪಷ್ಟ ಹೇಳ್ತಾ. ಅದರಿಂದಾಗಿ ನೋಡಮ್ಮ, ನಿಜವಾಗಿ ಬದುಕಿನಲ್ಲಿ ಮಾಡಬೇಕಾದದ್ದೇನು ಅಂದರೆ ಭಗವಂತನಲ್ಲಿ ಭಕ್ತಿ ಮಾಡಬೇಕು, ಅದಕ್ಕಾಗಿ ಜ್ಞಾನ ಸಂಪಾದನೆ ಮಾಡಬೇಕು, ಆ ಜ್ಞಾನದಿಂದ ವೈರಾಗ್ಯ ಬರಬೇಕು. ವೈರಾಗ್ಯ ಅಂತ ಹೇಳಿದರೆ ಮೊದಲೇ ಹೇಳಿದಾಗೆ ಜೀವನದಲ್ಲಿ ಲಿಮಿಟೇಷನ್ ಗೊತ್ತಾಗಬೇಕು, ಇಷ್ಟೇ ಇದೆಲ್ಲ, ಇಷ್ಟೇ ಇಲ್ಲಿ, ಏನೂ ಸುಖ ಇಲ್ಲ, ಇದು ತಿಳಿಬೇಕು. ಇದು ಮನುಷ್ಯನನ್ನು ಉದ್ಧಾರ ಮಾಡುತ್ತದೆ. ಆ ರೀತಿ ನೀನು ದೇವರಲ್ಲಿ ಭಕ್ತಿಯನ್ನು ಮಾಡು, ಧ್ಯಾನ ಮಾಡು ಅಂತ ಕಪಿಲ ವಾಸುದೇವ ತನ್ನ ತಾಯಿಗೆ ಹೇಳಿ, ನಾನು ಏನು ನಿನಗೆ ಈ ಜ್ಞಾನವನ್ನು ಉಪದೇಶ ಮಾಡಿದ್ದೇನೆ? ವಸ್ತುತಃ ನಾವಿಲ್ಲಿ ಕೇಳಿರುವುದು ಆ ಕಪಿಲ ವಾಸುದೇವ ಉಪದೇಶ ಮಾಡಿರುವಂತಹ ಉಪದೇಶದಲ್ಲಿ 10% ಮಾತ್ರ, ಅಷ್ಟು ಕೇಳಿದ್ದೇವೋ ಇಲ್ವೋ, ಅಷ್ಟು ತುಂಬ ಚಂದ್ರವಾಗಿದೆ, ತುಂಬ ಸುಂದರವಾಗಿದೆ ಅದು. ಅಷ್ಟೆಲ್ಲ ಉಪದೇಶ ಮಾಡಿ ಇದನ್ನು ಯಾರು ಭಕ್ತರಿದ್ದಾರೋ ಅವರಿಗೆ ಮಾತ್ರ ಕೊಡಬೇಕು, ಎಲ್ರಿಗೂ ಕೊಡಬಾರದು ಅಂತ ಹೇಳ್ತಾನೆ. ಈ ರೀತಿಯಿಂದ ನೀನು ಉಪಾಸನೆ ಮಾಡಮ್ಮ, ನನ್ನನ್ನೇ ಸೇರ್ತೀಯ, ದೇವರನ್ನೇ ಸೇರ್ತೀಯ ಅಂತ ಕಪಿಲ ವಾಸುದೇವ ಹೇಳಿ ತಾನು ತಾಯಿಗೆ ನಮಸ್ಕಾರ ಮಾಡಿ ಹೊರಟು ಬಿಟ್ಟ. ದೇವಹೂತಿಯಾದರೂ ತಾನು ಕಪಿಲ ವಾಸುದೇವ ಹೇಳಿದ ಹಾಗೆ, ತನ್ನ ಮಗ ಹೇಳಿದ ಹಾಗೆ ತಾನು ಧ್ಯಾನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದ್ಲಂತೆ. ಯಾವ ರೀತಿ ಮಾಡಿದ್ಲು ಅಂತ ಅದನ್ನ ಭಾಗವತ ಹೇಳುತ್ತದೆ. ತನ್ನ ಎಲ್ಲಾ ಸುಖ ಭೋಗಗಳನ್ನ ತ್ಯಾಗ ಮಾಡಿದ್ಲಂತೆ. ಕರ್ದಮ ಪ್ರಜಾಪತಿ ಏನು ಕೊಟ್ಟಿದ್ದ, ಆ ವಿಮಾನ, ಆ ಉಡುಗೆ ತೊಡುಗೆಗಳು, ಆ ಶರೀರ, ಅದು ಇದು ಏನೇನಿತ್ತು, ಎಲ್ಲ ಸುಖ ಭೋಗಗಳನ್ನು ತ್ಯಾಗ ಮಾಡಿದ್ಲಂತೆ. ತಾನು ಅಭೀಕ್ಷ್ಣಾವಗಾಹ ಕಪಿಶಾನ್ ಜಟಿಲಾನ್ ಕುಟಿಲಾಲನಾನ್ ಆತ್ಮಾನಂ ಚೋಗ್ರ ತಪಸ ಬಿಭ್ರತಿ ಚೀರಿಣಂ ಕೃಶಂ. ಯಾವ ರೀತಿ ಮಾಡಿದ್ಲು ಅಂತ ಹೇಳಿದ್ರೆ 3 ಹೊತ್ತು ಮುಳುಗಿ ಸ್ನಾನ ಮಾಡಿದ್ಲು. ಗುಂಗುರು ಗುಂಗುರು ಕುಂಗುರು ಕೂದಲಂತೆ ಅವಳದ್ದು, ಒಳ್ಳೆ ನಯವಾದ ಕೂದಲಂತೆ. ಆ ಎಲ್ಲ ಕೂದಲು ಕೂಡ ಜಡ್ಡು ಕಟ್ಟಲಿಕ್ಕೆ ಪ್ರಾರಂಭ ಆಯ್ತಂತೆ. ಜಟೆ ಕಟ್ಟಿದ್ಲಂತೆ ತಾನು, ಮೈ ಮೇಲೆ ಅಭಿಮಾನವನ್ನು ತ್ಯಾಗ ಮಾಡಿದ್ಲಂತೆ. 3 ಹೊತ್ತು ತಲೆ ಸ್ನಾನ ಮಾಡಿದ್ಲಂತೆ. ನೋಡಿ ಯಾವತ್ತು ಇದನ್ನು ಯಾಕೆ ವಿಶೇಷವಾಗಿ ಹೇಳ್ತಾರೆ ಅಂದರೆ, ಹೆಣ್ಣು ಮಕ್ಕಳು ದಿನಾಗಲೂ ತಲೆಗೆ ಸ್ನಾನ ಮಾಡಬಾರದು, ಪತಿವ್ರತೆಯರು. ಮತ್ತೆ ಶುಕ್ರವಾರ ಮಂಗಳವಾರ ಮಾತ್ರ ಮಾಡಬೇಕು ಅಂತ ನಿಯಮ, ಉಳಿದ ದಿನಗಳಲ್ಲಿ ಮಾಡಬಾರದು. ಯಾಕಂತೇಳಿದ್ರೆ ಅವ್ರು ತಲೆಗೆ ಸ್ನಾನ ಮಾಡದೇ ಇದ್ರೇ ಮಡಿ ಅಂತ. ಹೆಣ್ಮಕ್ಳು ಯಾವುದು ಪರ್ವ ದಿನಗಳಿದೆ ಅದು, ಹಾಗೂ ಮಂಗಳವಾರ ಶುಕ್ರವಾರ ಅವ ದಿನಗಳಲ್ಲಿ ಮಾತ್ರ ಮಾಡಬೇಕು, ಉಳಿದಾಗ ಮಾಡಬಾರ್ದು ಅಂತ. ಆದರೆ ಇವಳು ಮಾತ್ರ 3 ಹೊತ್ತು ಮಾಡಿದ್ಲಂತೆ. ಯಾಕಂದರೆ ಇವಳು ಇವಾಗ ತಪಸ್ಸಿಗೆ ನಿಂತಿದ್ದಾಳೆ. ನಂತರ ತಾನು
ತನ್ನ ಮಗನನ್ನೇ ಒಳಗಿನಿಂದ ಧ್ಯಾನಿಸ್ತಾ ಮಗ ಮಗ ಅಂತಲ್ಲ ದೇವರು ದೇವರು ಅಂತ. ತಾನು ಕಠಿಣ ತಪಸ್ಸಿನಲ್ಲಿ ನಿಂತಲಂತೆ, ಆಹಾರವನ್ನು ತೊರೆದ್ಲಂತೆ, ಮೈಯೆಲ್ಲ ಸುಕ್ಕು ಕಟ್ಟಿ ಹೋಯ್ತಂತೆ, ಏನೂ ಇಲ್ಲ ಆ ರೀತಿ ಆಯ್ತಂತೆ. ಎಷ್ಟು ಅಂತ ಭಾಗವತ ನೋಡಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ತದ್ದೇಹೋಪಗತ ಪೋಷೋಪ್ಯಕೃತಾಶ್ವ ಪ್ಯಕೃತಶ್ಚಾಧ್ಯ ಸಂಭವಾತ್ ಬಭೋ ಮಲೈರವಚ್ಛನ್ನ ಸಧೂಮ ಇವ ಪಾವಕಃ. ಮಣ್ಣೆಲ್ಲ ಮೈಯಲ್ಲಿ ಸೇರಿಕೊಂಡು ಹೋಗ್ಬಿಡ್ತಂತೆ ಅವಳದ್ದು. ಆದರೆ ಒಂದೊಂದು ಅವಯವಗಳು ಕೂಡ ಅವಳದ್ದು ತಪಸ್ಸಿನಿಂದ ಕೂಡಿಕೊಳ್ಳುತ್ತಂತೆ. ಎಲ್ಲಿವರೆಗೆ ಅಂದರೆ ಅವಳ ದೇಹದ ಪೋಷಣೆಯೂ ಕೂಡ ಅವಳು ಮಾಡಲಿಲ್ವಂತೆ ದೇವಹೂತಿ. ಅವಳ ದೇಹದ ಪೋಷಣೆಯೂ ಇನ್ನೊಬ್ಬರು ಮಾಡಬೇಕಾಯ್ತಂತೆ. ತಾನಷ್ಟು ದೇವರಲ್ಲಿ ನಿರತಳಾಗಿಬಿಟ್ಲು. ನಿರತಳಾಗಿ ಸಂಪೂರ್ಣ ಕಪಿಲ ವಾಸುದೇವ ಯಾವ ರೀತಿ ದೇವರನ್ನು ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾನೋ ಆ ರೀತಿ ಧ್ಯಾನವನ್ನು ಮಾಡಿ ತಾನು ಪ್ರಾಣತ್ಯಾಗ ಮಾಡಿದ್ಲು. ಒಂದು ದಿನ ಪ್ರಾಣವನ್ನು ತ್ಯಾಗ ಮಾಡಿದ್ಲು. ಅತ್ಯಂತ ಪುಣ್ಯಾತ್ಮಳು, ಅದರಿಂದ ಅವಳ ದೇಹವು ವ್ಯರ್ಥವಾಗಲಿಲ್ಲ ಅಂತ ಹೇಳ್ತೀನಿ. ಆ ದೇವಹೂತಿಯ ದೇಹ ನದಿಯಾಗಿ ಹರ್ಕೊಂಡು ಬಂತಂತೆ. ಪುಣ್ಯ ಜಲವಾಯ್ತಂತೆ ಅದು. ಅದನ್ನು ಬಹಳ ಸ್ಪಷ್ಟ ತದ್ವಾರಿ ತದ್ವೀರಾಸೀತ್ ಪುಣ್ಯತಮಂ ಕ್ಷೇತ್ರಂ ತ್ರೈಲೋಕ್ಯ ವಿಶ್ರುತಂ. ಅವಳು ಎಲ್ಲಿ ತಾನು ತಪಸ್ಸನ್ನು ಮಾಡಿದ್ಲು, ಎಲ್ಲಿ ಸಿದ್ಧಿಯನ್ನು ಪಡೆದ್ಲು, ಎಲ್ಲಿ ದೇಹವನ್ನು ತ್ಯಾಗ ಮಾಡಿದ್ಲು, ಅದೇ ಅತ್ಯಂತ ಪ್ರಸಿದ್ಧವಾದಂತಹ ಸಿದ್ಧಪುರಿ ಅಂತ ಹೆಸರಾಯಿತು ಅಂತ ಹೇಳ್ತಾರೆ. ನಾಂನ ಸಿದ್ಧಪದಂ ಯತ್ರ ಸಾ ಸಂದಿದ್ಧಿಮುಪೇಯುಷಿ. ಆ ಜಾಗಕ್ಕೆ ಸಿದ್ಧಪುರಿ ಅಂತ ಹೆಸರಾಯಿತು. ಇವಳಾದರೂ ಅವಳ ದೇಹ ನದಿಯಾಗಿ ಹರಿದೋಯಿತು. ಅವಳು ತಾನು ಸ್ವರ್ಗಲೋಕವನ್ನು ಹೋಗಿ ಸೇರಿದ್ಲು ಅಂತ ಹೇಳ್ತಾರೆ. ಹೇಳಿ ಆ ಕ್ಷೇತ್ರ ಏನಿದೆ ಇವತ್ತಿಗೂ ಕೂಡ ಅತ್ಯಂತ ಪುಣ್ಯತಮವಾದಂತಹ ಕ್ಷೇತ್ರ, ಕರ್ದಮ ಪ್ರಜಾಪತಿ ಸಿದ್ಧಿ ಪಡೆದ ಕ್ಷೇತ್ರ, ಕಪಿಲ ವಾಸುದೇವ ತನ್ನ ತಾಯಿಗೆ ಉಪದೇಶವನ್ನು ಮಾಡಿ ಉದ್ಧಾರ ಮಾಡಿರುವಂತಹ ಕ್ಷೇತ್ರ, ದೇವಹೂತಿ ಅದೇ ಮಾರ್ಗದಲ್ಲಿ ತಾನು ತಪಸ್ಸನ್ನು ಮಾಡಿ ಭಗವಂತನನ್ನು ಕಂಡು ದೇಹತ್ಯಾಗ ಮಾಡಿದ ಕ್ಷೇತ್ರ, ಅದಕ್ಕೆ ಇವತ್ತು ಹೆಸರು ಮಾತೃಗಯ ಅಂತ, ಸಿದ್ಧಪುರಿ ಅಥವಾ ಮಾತೃಗಯ ಅಂತ. ಅಂದರೆ ನೋಡಿ, ಎರಡು ಗಯ, ಒಂದು ಪಿತೃಗಯ ಮತ್ತೊಂದು ಮಾತೃಗಯ. ಪಿತೃಗಯ ಅಂತ ಹೇಳಿದರೆ ಅಲ್ಲಿ ತಂದೆಯ ಋಣವನ್ನು ತೀರಿಸಿಕೊಳ್ಳಿಕ್ಕೋಸ್ಕರ ಪಿಂಡಾದಿಗಳನ್ನು ಮಾಡುವಂಥದ್ದು. ಮಾತೃಗಯದಲ್ಲಿ ತಾಯಿಯ ಋಣವನ್ನು ತೀರಿಸಿಕೊಳ್ಳಿಕ್ಕೋಸ್ಕರ ಇವತ್ತಿಗೂ ಪಿಂಡದಾನ ಮಾಡಬೇಕು. ಅಂದರೆ ನೋಡಿ, ಒಬ್ಬ ವ್ಯಕ್ತಿಗೆ ಹೆಚ್ಚು ಋಣ ಇರುವಂತಹದ್ದು ತಾಯಿಯದ್ದು. ಎಲ್ಲಿವರೆಗೆ ಅಂದರೆ ಅವನು ಸನ್ಯಾಸಿ ಆದರೂ ತಾಯಿಯ ಋಣ ಹೋಗುವುದಿಲ್ಲ. ಇವತ್ತಿಗೂ ಅಷ್ಟೇ, ಅವನು ಸನ್ಯಾಸ ಸ್ವೀಕಾರ ಮಾಡಿದರೂ ತಾಯಿ ಹೋದಾಗ ಬಂದು ತಾಯಿಗೆ ನಿರ್ತ ಹಾಕಬೇಕು. ಅಷ್ಟು ಮಾತ್ರ ಅಲ್ಲ, ತಾಯಿಗೆ ಎದುರಿಗೆ ಸಿಕ್ಕಿದರೆ ನಮಸ್ಕಾರ ಮಾಡಬೇಕು. ತಂದೆಗೆ ನಮಸ್ಕಾರ ಮಾಡೋದಿಲ್ಲ, ಆದರೆ ತಾಯಿಗೆ ನಮಸ್ಕಾರ ಮಾಡ್ತೇನೆ. ಯಾಕಂದರೆ ತಾಯಿಯ ಋಣ ಅಷ್ಟು ಹೆಚ್ಚಿನದ್ದು. ಒಬ್ಬ ತಂದೆ ಮಗುವಾಗವನಿಗೆ ಅದು ಯಾವತ್ತೂ ಹೋಗುವುದಿಲ್ಲ. ಆ ಋಣವನ್ನು ತೀರಿಸಿಕೊಳ್ಳುವುದು ಈ ಮಾತೃಗಯದಲ್ಲಿ ಪಿಂಡ ಹಾಕುವ ಮೂಲಕ. ನೋಡಿ, ವಾಸ್ತವಿಕವಾಗಿ ಅಲ್ಲಿ ಕೆಲವು ಪಿಂಡ ಹಾಕಲಿಕ್ಕುಂಟು. ಎಷ್ಟು, 25 or 30 ಪಿಂಡಗಳು? 32 ಪಿಂಡ ಹಾಕಲಿಕ್ಕುಂಟು. 32 ಪಿಂಡಗಳು ಯಾರಿಗೆ ಗೊತ್ತುಂಟ? ಅಮ್ಮನಿಗೆ, ಇನ್ಯಾರಿಗೂ ಅಲ್ಲ. 32 ಪಿಂಡಗಳ ಅಮ್ಮನಿಗೆ ಯಾಕೆ ಹಾಕೋದು ಅಂದರೆ ಒಂದೊಂದನ್ನೇ ನೆನಪು ಮಾಡಿಕೊಂಡು ಹಾಕೋದು. ಆ ಮಂತ್ರಗಳು ತುಂಬ ಚೆನ್ನಾಗಿದೆ. ಒಂದೊಂದು ಮಂತ್ರಗಳನ್ನು ಕೇಳ್ತಾ ಕಣ್ಣಲ್ಲಿ ನೀರಿಳಿತದೆ. ಯಾಕಂದರೆ ಅಮ್ಮ ಮಗನಿಗೆ ಏನೇನು ಉಪಕಾರವನ್ನು ಮಾಡ್ತಾಳೆ ಆ ಒಂದೊಂದು ನೆನೆಸಿಕೊಳ್ಳೋದು. ಅಮ್ಮ, ನಿನಗೆ ನಾನು ಹೊಟ್ಟೆಯಲ್ಲಿದ್ದಾಗ ಎಷ್ಟು ಕಷ್ಟ ಕೊಟ್ಟೆ ಅಂತ ನೆನಪು ಮಾಡಿಕೊಂಡು ಅದನ್ನೆಲ್ಲ ಯಾವುದನ್ನು ಸ್ಮರಿಸಿಕೊಳ್ಳದ ಪಾಪಿ ನಾನು, ನನ್ನ ಅಪರಾಧವನ್ನು ಕ್ಷಮಿಸು. ಒಂದು ಪಿಂಡ ಹಾಕುವುದು. ಇನ್ನೊಂದು ಪಿಂಡ, ಮಗುವಾಗಿದ್ದಾಗ ನಿನಗೇನೆಲ್ಲ ಕಷ್ಟ ಕೊಟ್ಟೆ, ರಾತ್ರಿ ಎಷ್ಟು ದಿನ ನಿನಗೆ ನಿದ್ರೆ ಕೆಡಿಸಿದೇನೋ ಗೊತ್ತಿಲ್ಲ, ರಾತ್ರಿ ಇಡೀ ಅಳತ, ಎಷ್ಟು ದಿನ ನಿನಗೆ ನಿದ್ರೆಗೆಡಿಸಿದೇನೋ ಗೊತ್ತಿಲ್ಲ, ಗರ್ಭಿಣಿಯಾಗಿದ್ದಾಗ ಎಷ್ಟು ದಿನ ನಿನಗೆ ತಿಂದಾಗ ಮಾಡಿದ್ದೇನೋ ಗೊತ್ತಿಲ್ಲ, ಅಂದರೆ ವಾಂತಿ, ತಿಂದದೆಲ್ಲ ವಾಂತಿ, ಇಂಥ ಪಾಪಿ ನಾನು, ನನ್ನ ಅಪರಾಧ ಕ್ಷಮಿಸು. ಇನ್ನೊಂದು ಪಿಂಡ ಹಾಕುವುದು. ಈ ರೀತಿ ಅಮ್ಮ ಮಾಡಿದ ಒಂದೊಂದು ಉಪಕಾರವನ್ನು ನೆನಪಿಸಿಕೊಂಡು ಹಾಕುವ ಪಿಂಡಗಳೇನಿದೆ ಅದು ಮಾತೃಗಯದಲ್ಲಿ. ಯಾಕಂದರೆ ಕಪಿಲ ವಾಸುದೇವ ತನ್ನ ತಾಯಿಯನ್ನು ಉದ್ಧಾರ ಮಾಡಿದಂತಹ ಕ್ಷೇತ್ರ ಅದು, ಆ ಮಾತೃಗಯ. ಈ ರೀತಿ ಇದನ್ನು ತಿಳಿಸ್ತಾ ಕಪಿಲ ವಾಸುದೇವನಾದರೂ ತಾನು ಎಲ್ಲಿಗೆ ಹೋದ ಅಂತೇಳಿದರೆ ಸೀದಾ ಈಶಾನ್ಯ ದಿಕ್ಕಿಗೆ ಹೋದನಂತೆ. ಈಶಾನ್ಯ ದಿಕ್ಕಿನಲ್ಲಿ ಸಮುದ್ರ ರಾಜ ಅವನಿಗೆ ವಾಸಸ್ಥಾನವನ್ನು ಕಲ್ಪಿಸಿಕೊಟ್ಟನಂತೆ. ಆ ಸಮುದ್ರ ರಾಜ ಕಲ್ಪಿಸಿದಂತಹ ವಾಸಸ್ಥಾನದಲ್ಲಿ ತಾನು ನಿಂತವನಾಗಿ ಎಲ್ಲರನ್ನು ಅನುಗ್ರಹ ಮಾಡಿದ, ಯಾರು ಸಿದ್ಧಿಯನ್ನು ಪಡೆಯುವವರಿದ್ದಾರೆ ಆ ಎಲ್ಲರಿಗೂ ತಾನು ಉಪದೇಶವನ್ನು ಮಾಡ್ತಾ ಅನುಗ್ರಹವನ್ನು ಮಾಡ್ತಾ ಇವತ್ತಿಗೂ ಕಪಿಲ ವಾಸುದೇವ ಇದ್ದಾನೆ ಅಂತ ಹೇಳ್ತದೆ ಭಾಗವತ.
ಇನ್ನೂ ಅವತಾರ ಸಮಾಪ್ತಿ ಮಾಡಿಲ್ಲ. ಕಪಿಲ ವಾಸುದೇವ ಇವತ್ತಿಗೂ ತಾನು ಸಮುದ್ರದ ಅಡಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಈ ಮೂರನೆಯ ಸ್ಕಂದವನ್ನ ಮುಗಿಸ್ತಾರೆ. ಯೈದ ಮನುಷ್ಯೋತಿ ಯೋಭಿಧತ್ತೆ ಕಪಿಲ ಮುನೇರ್ ಮತಮಾತ್ಮಯೋಗ ಗುಖ್ಯಂ ಭಗವತಿ ಕೃತ ದೀಸು ಪರ್ಣಕೇತ ಉಪಲಭತೆ ಭಗವತ್ ಪದಾರವಿಂದಂ. ಯಾರು ಈ ಕಪಿಲ ವಾಸುದೇವನ ಉಪದೇಶವನ್ನ ಕಪಿಲ ವಾಸುದೇವನ ಕಥೆಯನ್ನ ಕೇಳ್ತಾರೆ ಅವರಿಗೆ ಭಗವಂತನಲ್ಲಿ ಭಕ್ತಿ ಮೂಡಿ ಕಡೆಗೆ ಭಗವಂತನನ್ನೇ ಹೋಗಿ ಸೇರ್ತಾರೆ ಅಂತ ತಿಳಿಸ್ತಾ ಇನ್ನು ನಾಲ್ಕನೆಯ ಸ್ಕಂದದಲ್ಲಿ ಇವರ ಈ ವಂಶ ಯಾವ ರೀತಿ ಬೆಳೀತು ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ.